ರಾಜ್ಯದಲ್ಲಿ ಮಳೆಯ ಕೊರತೆ ಎದುರಾಗಿದೆ. ನೀರಿಲ್ಲದೆ ಬರಗಾಲದ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಜನ ಜಾನುವಾರುಗಳಿಗೆ ನೀರು ಮೇವಿನ ಸಂಕಷ್ಟ ಎದುರಾಗಲಿದೆ. ಕೆಲವೆಡೆ ಬಿತ್ತನೆಯಾದರೂ ಬೆಳೆ ಬಂದರೂ ಬಾಯಿಗೆ ಬರದಂತೆ ಆಗಿದೆ. ಇಷ್ಟಾದರೂ ಸರ್ಕಾರ ಮಾತ್ರ ಬರ ಘೋಷಣೆ ವಿಚಾರದಲ್ಲಿ ಕೇಂದ್ರದತ್ತ ಬೊಟ್ಟು ಮಾಡಿದೆ. ಅದರ ಕಂಪ್ಲೀಟ್ ವರದಿ ನಿಮ್ಮ ಮುಂದೆ. ವರುಣ ದೇವನ ಕೋಪಕ್ಕೆ ಬರಗಾಲದ ಛಾಯೆ. ಸಾಲ ಸೋಲ ಮಾಡಿ ಬೆಳೆದ ರೈತ ಹರೋಹರ. ರಾಜ್ಯದಲ್ಲಿ ಆಗಸ್ಟ್ ಮುಗಿಯುವ ಸಮಯ ಬಂದರೂ ಮಳೆರಾಯನ ಮುನಿಸು ಕಡಿಮೆ ಆಗಿಲ್ಲ. ಮಳೆ ಇಲ್ಲದೆ ಜಲಾಶಯಗಳಲ್ಲಿದ್ದ ಅಲ್ಪ ಸ್ವಲ್ಪ ನೀರು ಖಾಲಿಯಾಗಿದೆ. ರೈತರ ಬೆಳೆ ಒಣಗ್ತಿದೆ. ರಾಜ್ಯದ 120 ಹೆಚ್ಚು ತಾಲೂಕುಗಳಲ್ಲಿ ಬರದ ಛಾಯೆ ಕಂಡುಬಂದಿದೆ. ಜನ ಜಾನುವಾರುಗಳಿಗೆ ಸಂಕಷ್ಟ ಎದುರಾಗಿದೆ. ಇಷ್ಟಾದರೂ ಸರ್ಕಾರ ಮಾತ್ರ ಬರಗಾಲ ಎಂದು ಘೋಷಣೆಯನ್ನ ಮಾಡೋಕೆ ಹಿಂದೇಟು ಹಾಕ್ತಿದೆ. ಇಲ್ಲ ಸಲ್ಲದ ಮಾನದಂಡಗಳ ಬಗ್ಗೆ ಹೇಳ್ತಿದೆ. ಬರಗಾಲ ಘೋಷಣೆ ಮಾಡಿ ರೈತರಿಗೆ ಪರಿಹಾರ ಕೊಡುವ ಬದಲು ಕೇಂದ್ರದ ಕಡೆ ಕೈ ತೋರಿಸ್ತಿದೆ. ರಾಜ್ಯದ 120 ತಾಲೂಕುಗಳಲ್ಲಿ ಬರದ ಪರೆ. ಕೇಂದ್ರ ಸರ್ಕಾರದ ಕಡೆ ಕೈ ತೋರಿಸಿದ ಸಚಿವರು. ರಾಜ್ಯದಲ್ಲಿ ಆಗಸ್ಟ್ನಿಂದ ಮಳೆಯ ಕೊರತೆ ಆಗಿದೆ. ಜೂನ್ 1 ಆಗಸ್ಟ್ 21 483 ಮಿಲಿಮೀಟರ್ ಮಳೆ ಆಗಿದ್ದು ವಾಡಿಕೆ ಮಳೆಗಿಂತ ಶೇಕಡ 23 ಕಡಿಮೆ ಆಗಿದೆ. ಇಲ್ಲಿಯವರೆಗೆ 51.83 ಲಕ್ಷ ಹೆಕ್ಟರ್ ಮಾತ್ರ ಬಿತ್ತನೆಯಾಗಿದೆ. ಮಳೆ ಕೊರತೆ ಮುಂದುವರಿದರೆ ಬೆಳೆಗಳು ಒಣಗಲಿವೆ. ಪ್ರಸ್ತುತ ರಾಜ್ಯದ ಡ್ಯಾಂಗಳಲ್ಲಿರುವ ನೀರೆಷ್ಟು? ಕೆಆರ್ಎಸ್ ಜಲಾಶಯದಲ್ಲಿರುವ ನೀರಿನ ಪ್ರಮಾಣವೇನು? ರಾಜ್ಯದ 14 ಡ್ಯಾಂಗಳಲ್ಲಿ ನೀರು ಸಂಗ್ರಹಣೆ 896 TMC ಇದೆ. ಕಾವೇರಿ ಕಣಿವೆಯ ಜಲಾಶಯಗಳಲ್ಲಿ ಒಟ್ಟು ಸಂಗ್ರಹಣ 114 TMC ಆಗಿದ್ದು ಇಲ್ಲಿಯವರೆಗೆ 80 TMC ನೀರು ಸಂಗ್ರಹವಾಗಿದೆ. ರಾಜ್ಯದ ವಿದ್ಯುತ್ ಶಕ್ತಿ ಉತ್ಪಾದನಾ ಜಲಾಶಯಗಳಾದ ಲಿಂಗನಮಕ್ಕಿ, ಸೂಪ್ ಮತ್ತು ವರಾಹಿ ಜಲಾಶಯಗಳ ಒಟ್ಟು ಸಾಮರ್ಥ್ಯ 328 TMC ಆಗಿದ್ದು ಈವರೆಗೆ ಅರ್ಧದಷ್ಟು ಭರ್ತಿಯಾಗಿಲ್ಲ. ರಾಜ್ಯದಲ್ಲಿ 115 ಲಕ್ಷ ದನಕರುಗಳು, 155 ಲಕ್ಷ ಕುರಿ ಮೇಕೆಗಳಿದ್ದು ಸದ್ಯಕ್ಕೆ 150 ಲಕ್ಷ ಟನ್ ಮೇವು ಲಭ್ಯವಿದೆ. ಈಗಿರುವ ಮೇವು 28 ಬಳಕೆಗೆ ಸಾಕಾಗುತ್ತದೆ. ಆದರೂ ಮುಂದಿನ ದಿನಗಳಲ್ಲಿ ಮೇವಿನ ಕೊರತೆ ಉಂಟಾಗದಂತೆ ಇಲಾಖೆಯ ಯೋಜನೆಗಳ ಮೂಲಕ ರೈತರಿಗೆ ಮೇವಿನ ಬೀಜ ವಿತರಿಸಿ ಮೇವು ಬೆಳೆಸಲು ಪ್ರೋತ್ಸಾಹಿಸಲು ಕ್ರಮ ಕೈಗೊಳ್ಳಲಾಗಿದೆ. 28 ಗ್ರಾಮಗಳಿಗೆ 24 ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದೆ. 147 ಗ್ರಾಮಗಳಲ್ಲಿ 161 ಬಾಡಿಗೆ ಮೇಲೆ ಪಡೆದಿರುವ ಬೋರ್ವೆಲ್ಗಳ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದೆ. ರಾಜ್ಯದ 5 ನಗರ ಪ್ರದೇಶಗಳ 26 ವಾರ್ಡ್ಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ. 11 ಟ್ರ್ಯಾಕ್ಟರ್ಗಳ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದೆ. 25 ತಾಲೂಕುಗಳಲ್ಲಿ ಬೆಳೆ ಸರ್ವೆ ನಡೆಸಲು ಸೂಚಿಸಲಾಗಿದೆ. 120 ತಾಲೂಕುಗಳಲ್ಲಿ ಬರದ ಛಾಯೆ ಇದ್ದು ಬರ ಘೋಷಿಸಬೇಕಿದೆ. ಆದರೆ ಕೇಂದ್ರದ ಬರ ಮಾನದಂಡಗಳು ಸರಿಯಿಲ್ಲವೆಂದು ಆರೋಪಿಸುತ್ತಿವೆ. ನೀವು ಕೆಲಸ ಮಾಡ್ರಪ್ಪ ಅಂದ್ರೆ ಕೇಂದ್ರದ ಕಡೆ ಕೈ ತೋರಿಸ್ತಿದ್ದಾರೆ. ಒಟ್ಟಿನಲ್ಲಿ ಕ್ಯಾಬಿನೆಟ್ ಉಪಸಮಿತಿ ಚರ್ಚೆ ನಂತರ ಬರ ಘೋಷಣೆ ಮಾಡಲು ಸರ್ಕಾರ ನಿರ್ಧರಿಸಿದೆ. ಆದರೆ ಪ್ರಸ್ತುತ ಮಳೆ ಇಲ್ಲದೆ ತೀವ್ರ ಬರಗಾಲದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೇಂದ್ರದ ಮಾನದಂಡಗಳು ಪರಿಷ್ಕರಿಸದ ಹೊರತು ಬರ ಘೋಷಣೆ ಕಷ್ಟ ಅಂತ ಸರ್ಕಾರ ಹೇಳ್ತಿದೆ. ಆದರೆ ಪ್ರಸ್ತುತ ರೈತರ ಬೆಳೆಗಳು ಒಣಗುವ ಸ್ಥಿತಿಯಲ್ಲಿವೆ. ಒಂದೆರಡು ದಿನಗಳಲ್ಲಿ ಮಳೆ ಬಾರದಿದ್ರೆ ರೈತರ ಸ್ಥಿತಿ ಅಧೋಗತಿ. ಆದರೆ ಸರ್ಕಾರ ಮಾತ್ರ ಪರಿಹಾರಕ್ಕಿಂತ ಇಲ್ಲೂ ರಾಜಕೀಯವನ್ನೇ ಮಾಡ್ತಿದೆ. ರಾಜಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜೀ ಕನ್ನಡ ನ್ಯೂಸ್, ಬೆಂಗಳೂರು. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.